ಭಾರತ ಆಗಿರುವುದೇ ಅದರ ಆಧಾರದ ಮೇಲೆ ಇಲ್ಲಾರದೆ ಇರಬೇಕು ಆಗಬಾರ್ದು ಎಲೆಕ್ಷನ್ ಹಿಜಾಬ್ ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ಇದು ಎಡಿಟರ್ ಸ್ಪೆಷಲ್ ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ ಎಲ್ಲಿಲ್ಲದ ವಿಚಾರಗಳು ಹೊರಗೆ ಬರ್ತವೆ ಅನ್ನೋದು ನಿಮಗೆಲ್ಲ ಗೊತ್ತಿರುವ ವಿಚಾರಗಳೇ ಆದರೆ ವಿಚಾರಗಳನ್ನ ಮುಂದಿಟ್ಕೊಂಡು ರಾಜಕೀಯ ಪಕ್ಷಗಳು ಎಲೆಕ್ಷನ್ಗೆ ಹೋಗ್ತವೆ ಎಲ್ಲೋ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆ ಆಗಬಹುದಷ್ಟೇ ಇದೀಗ ಶುರುವಾಗಿರುವ ಹಿಜಾಬ್ ಕೂಡ ಈ ಚುನಾವಣಾ ಭಾಗವೇ ಎಂದು ಹೇಳಬಹುದು ಮೊದಲಿಗೆ ಹೇಳ್ಬಿಡ್ತೇನೆ ಹಿಜಾಬ್ ಅನ್ನೋದು ಅರೇಬಿಕ್ ಪದ ಅದರ ಅರ್ಥ ತಲೆಗೆ ಸುತ್ತಿಕೊಳ್ಳುವ ಬಟ್ಟೆ ಎಂದಷ್ಟೇ ಆದರೆ ಇಲ್ಲಿನ ಮಾಧ್ಯಮ ಮತ್ತು ಕೇಸರಿ ಜಾಲ ಹಿಜಾಬ್ ಅನ್ನ ಯಾವುದೋ ಮಾರಕಾಸ್ತ್ರವೋ ಅಣುಬಾಂಬೋ ಅನ್ನುವಂತೆ ಬಿಂಬಿಸುತ್ತಿವೆ ಆದ್ದರಿಂದ ಇನ್ನು ಮುಂದೆ ನಾವು ಹಿಜಾಬ್ ಬದಲಿಗೆ ಸ್ಕಾರ್ಫ್ ಅನ್ನೋ ಪದವನ್ನಷ್ಟೇ ಬಳಸ್ತೇವೆ ಜಾತಿ ಮತದ ಭೇದವಿಲ್ಲದೆ ಅಕ್ಷರ ಕಲಿಯೋ ಜಾಗದಲ್ಲಿ ವಸ್ತ್ರ ವಿಚಾರಕ್ಕೆ ರಾಜಕೀಯ ಕೆಸರೆರಚಾಟ ಶುರುವಾಗಿ ಬಿಟ್ಟಿದೆ ಅದರ ನಡುವೆ ಬಲಿಯಾದದ್ದು ಹೆಣ್ಮಕ್ಕಳ ಶಿಕ್ಷಣ ಮುರಿದು ಬಿದ್ದದ್ದು ಸಹಪಾಠಿಗಳ ಸಂಬಂಧ ಇದು ಯಾರಿಗೂ ಬೇಕಾದಂತೆ ಕಾಣಿಸ್ತಿಲ್ಲ ಸ್ನೇಹಿತರೆ ಶಾಲಾ ಕಾಲೇಜುಗಳಲ್ಲಿ ಭುಗಿಲೆದ್ದಿರೋ ಅಥವಾ ಬೇಕೆಂದೇ ಹರಡಿಸಲಾಗಿರುವ ಕೇಸರಿ ಸೋಂಕಿನ ಕಾರಣದಿಂದ ಸ್ಕಾರ್ಫ್ ವಿವಾದ ಕೈ ಕಮಲ ಪಕ್ಷಗಳ ನಡುವೆ ಧಾರ್ಮಿಕ ಸಂಘರ್ಷವನ್ನ ಸೃಷ್ಟಿಸುತ್ತಿವೆ ಗಣರಾಜ್ಯೋತ್ಸವದ ವೇಳೆ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನ ಒಕ್ಕೂಟ ಸರ್ಕಾರ ತಿರಸ್ಕರಿಸಿದ ಬೆನ್ನಲ್ಲೇ ಬಂಟ ಸಮುದಾಯದ ಕೆಂಗಣ್ಣಿಗೆ ಇಲ್ಲಿನ ಬಿಜೆಪಿ ಗುರಿಯಾಗಿತ್ತು ಅದನ್ನ ಜನಮಾನಸದಿಂದ ಮರೆಮಾಚಲಿಕ್ಕೆ ಸ್ಕಾರ್ಫ್ ವಿವಾದವನ್ನ ಹುಟ್ಟುಹಾಕಲಾಗಿದೆ ಇದರ ಜೊತೆಗೆ ಕರಾವಳಿಯಲ್ಲಿ ಎಲೆಕ್ಷನ್ ಪ್ರಣಾಳಿಕೆಯೊಳಗೆ ಸ್ಕಾರ್ಫ್ ಸ್ಥಾನ ಪಡೆಯುವ ಸಾಧ್ಯತೆ ದಟ್ಟವಾಗಿದೆ ನಿಮಗೆ ಪರೇಶ್ ಮೇಸ್ತ ನೆನಪಿರಬಹುದು ಅಂದು ನಡೆದ ಪರೇಶ್ ಮೇಸ್ತನ ಅನುಮಾನಾಸ್ಪದ ಸಾವನ್ನೇ ಎಲೆಕ್ಷನ್ ಪ್ರಣಾಳಿಕೆ ಮಾಡಿಕೊಂಡಿದ್ದ ಬಿಜೆಪಿ ಇದೀಗ ಕಾಲೇಜು ಸಮವಸ್ತ್ರವನ್ನು ತಮ್ಮ ಮ್ಯಾನಿಫೆಸ್ಟೋ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿಯೂ ಹೆಸೋದಿಲ್ಲ ಇದು ಕೇವಲ ನಾವು ಹೇಳ್ತಿರೋ ಮಾತಷ್ಟೇ ಅಲ್ಲ ಈಗಾಗಲೇ ಈ ಮಾತು ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಿದೆ ಕೂಡ ಬಿಜೆಪಿ ಕಾಂಗ್ರೆಸ್ ನಡುವೆ ಚುನಾವಣೆಗೂ ಮೊದಲೇ ಧರ್ಮಯುದ್ಧ ಅಖಾಡ ರೆಡಿಯಾಗಿ ಬಿಟ್ಟಿದೆ ಮೂರು ಜಿಲ್ಲೆಗಳಲ್ಲಿ ಶಿಕ್ಷಣ ಇಲಾಖೆಯ ನಿಯಮಗಳನ್ನ ಗಾಳಿಗೆ ತೂರಿ ಪಿಯು ಕಾಲೇಜಿಗೆ ಸಮವಸ್ತ್ರ ಕಡ್ಡಾಯಗೊಳಿಸಿರುವುದೇ ಒಳ ಅಜೆಂಡದ ಪ್ರಮುಖ ಅಂಶ ಇದೀಗ ಸಮವಸ್ತ್ರ ವಿಷಯವನ್ನೇ ಬಿಜೆಪಿ ಬಹಿರಂಗ ಅಜೆಂಡಾ ಮಾಡಿಕೊಳ್ಳುತ್ತದೆ ಎಂಬುದನ್ನ ಖಂಡಿತವಾಗಿಯೂ ಹೇಳಬಹುದು ಈ ಮೂಲಕ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಹಿಂದೂ ಮತ ಬ್ಯಾಂಕ್ ಅನ್ನ ಭದ್ರಗೊಳಿಸಲು ಕೇಸರಿ ಪಡೆ ತಂತ್ರ ಹೆಣೆಯುತ್ತಿದೆ ಅಲ್ಲದೆ ಎರಡು ಸಾವಿರದ ಹದಿನೆಂಟರ ಮಾದರಿಯಲ್ಲೇ ಕರಾವಳಿ ಜಿಲ್ಲೆಯಲ್ಲಿ ಬಿಜೆಪಿ ರಣತಂತ್ರವನ್ನು ರಚಿಸಿದೆ ಅನ್ನೋ ಮಾಹಿತಿ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಪರೇಶ್ ಮೇಸ್ತ ಪ್ರಕರಣವನ್ನ ದಾಳವಾಗಿಸಿಕೊಂಡಿದ್ದ ರೀತಿಯಲ್ಲಿ ಸಮವಸ್ತ್ರವನ್ನು ಬಳಸಿಕೊಳ್ಳಿಕ್ಕೆ ಸಿದ್ಧತೆ ನಡೆಸಿದೆ ಅಸಲಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿದ್ದೇನು ಗೊತ್ತಾ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ನಲ್ಲಿ ಅನುಮಾನಾಸ್ಪದವಾಗಿ ಬಿಜೆಪಿ ಕಾರ್ಯಕರ್ತ ಪರೇಶ್ ಮೇಸ್ತ ಸಾವನ್ನಪ್ಪಿದ್ದ ಇದೇ ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಆಗ ಪರೇಶ್ ಮೇಸ್ತನ ಸಾವು ರಾಜಕೀಯ ತಿರುವು ಪಡೆದುಕೊಂಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭಗೊಂಡ ವಿಧಾನಸಭೆ ಚುನಾವಣೆಗೆ ಇದೇ ವಿಚಾರವನ್ನ ಬಿಜೆಪಿ ಅಸ್ತ್ರ ಮಾಡಿಕೊಂಡಿತ್ತು ಮೂರು ಜಿಲ್ಲೆಗಳು ಸೇರಿದಂತೆ ಇಡೀ ರಾಜ್ಯದಲ್ಲೂ ಇದೇ ವಿಚಾರವೇ ಪ್ರಸ್ತಾಪವಾಗಿತ್ತು ಪರಿಣಾಮ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನವನ್ನೂ ಗೆದ್ದುಕೊಂಡಿತ್ತು ಲೋಕಸಭಾ ಚುನಾವಣೆಯಲ್ಲೂ ಪರೇಶ್ ಸಾವಿಗೆ ನ್ಯಾಯದ ಮಾತುಗಳು ಕೇಳಿ ಇದೀಗ ಇದೇ ಸ್ಟ್ರಾಟಜಿಯೊಂದಿಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣಾ ಕದನಕ್ಕೆ ಇಳಿಲಿಕ್ಕೆ ಕಮಲಪಾಳೆಯ ಮುಂದಾಗಿದೆ ಸಮವಸ್ತ್ರ ಸಂಘರ್ಷವನ್ನೇ ಚುನಾವಣಾ ಪ್ರಣಾಳಿಕೆ ಮಾಡಿಕೊಂಡು ಗೆಲುವಿನ ಮಂತ್ರ ಜಪಿಸಲಿಕ್ಕೆ ಮುಂದಾಗಿದೆ ಸಮವಸ್ತ್ರ ಕಡ್ಡಾಯಗೊಳಿಸಿ ಸ್ಕಾರ್ಫ್ಗೆ ಬ್ರೇಕ್ ಹಾಕ್ತೇವೆ ಅನ್ನೋ ಅಸ್ತ್ರವನ್ನ ಪ್ರಯೋಗಿಸಲಿಕ್ಕೆ ಮುಂದಾಗಿದೆ ಒಂದು ವೇಳೆ ಸ್ಕಾರ್ಫ್ ರದ್ದುಗೊಳಿಸುವುದು ಬೇಡ ಅಂದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ ಹೀಗಾಗಿ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಬಿಜೆಪಿಗರು ಪ್ರಚೋದನೆ ನೀಡುತ್ತಿದ್ದಾರೆ ಈ ಮೂಲಕ ಕರಾವಳಿಯಲ್ಲಿ ಸಮವಸ್ತ್ರ ಕಡ್ಡಾಯಗೊಳಿಸಿದ್ರೆ ಬಿಜೆಪಿ ಪರ ಅಲೆ ಸೃಷ್ಟಿಯಾಗುವ ಪಕ್ಕಾ ಪ್ಲಾನ್ ರೂಪಿಸಿಬಿಟ್ಟಿದೆ ಕೇಸರಿ ಪಡೆ ಇದಕ್ಕೆ ಪೂರಕವಾಗಿ ಬಿಜೆಪಿಯ ಸ್ಕಾರ್ಫ್ ವಿವಾದದ ಹಿಂದೆ ಕಾಂಗ್ರೆಸ್ ಪಕ್ಷದ ಕೈವಾಡವಿದೆ ಅಂತ ಬಿಜೆಪಿಯ ಅನೇಕ ನಾಯಕರು ಒಬ್ಬರ ಹಿಂದೊಬ್ಬರು ಹೇಳಿಕೆ ಕೊಡ್ತಿದ್ದಾರೆ ಅದೆಂಥ ಸೂಕ್ಷ್ಮ ವಿಚಾರವೇ ಇರಲಿ ರಾಜಕೀಯ ಅಂತ ಬಂದ್ರೆ ಅದನ್ನೇ ದಾರ ಮಾಡಿಕೊಳ್ಳಕ್ಕೆ ಪಕ್ಷಗಳು ಹೊಂಚು ಹಾಕ್ತಾ ಕೂತಿರ್ತವೆ ಇದೀಗ ಎಲೆಕ್ಷನ್ ಟೈಮಲ್ಲಿ ಸ್ಕಾರ್ಫ್ ವಿಚಾರ ರಾಜಕೀಯ ಪಕ್ಷಗಳಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಆದರೆ ಇದನ್ನೇ ನಂಬಿ ಜನರು ಓಟ್ ಹಾಕ್ತಾರಾ ಇದೆಲ್ಲ ರಾಜಕೀಯ ಗಿಮಿಕ್ಸ್ ಅಂತ ಗೊತ್ತಾಗಿ ನಿಷ್ಠಾವಂತರಿಗೆ ಮತ ನೀಡ್ತಾರಾ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಿದೆ ಇದರ ನಡುವೆ ನಿನ್ನೆ ಪಬ್ಲಿಕ್ ಟಿವಿಯ ಪ್ರಧಾನ ಸಂಪಾದಕ ರಂಗನಾಥ್ ತನ್ನ ಡಿಬೇಟ್ ನಲ್ಲಿ ಮಾತನಾಡ್ತಾ ಭಾರತ ಹಿಂದೂಗಳ ದೇಶ ವಿಭಜನೆ ಆಗುವಾಗ ಧರ್ಮದ ಆಧಾರದಲ್ಲಿ ಬೇರೆ ಬೇರೆ ದೇಶಗಳು ಆಗಿರುವುದು ಆದ್ದರಿಂದ ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಗಣಪತಿ ಪೂಜೆ ಮಾಡಿದರೆ ಏನ್ ತಪ್ಪು ಅಂತ ಅಪ್ರಬುದ್ಧ ಮಾತುಗಳನ್ನ ಆಡಿ ತನ್ನೊಳಗಿನ ಬ್ರಾಹ್ಮಣ್ಯವನ್ನ ಹೊರಹಾಕಿದ್ದಾರೆ ವಿಚಾರದಲ್ಲಿ ಯಾವ ರೀತಿ ವಾದ ಮಾಡ್ತೀವರಂದ್ರೆ ನೀವ್ಯಾಕೆ ಗಣೇಶನ ಪೂಜೆ ಮಾಡಿಸ್ತೀರಾ ಹಂಗಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಭಾರತ ಸೃಷ್ಟಿ ಅದರ ಆಧಾರದ ಮೇಲೆ ಸರಳವಾಗಿ ಆದ್ರೆ ಹಿಂದೂ ಧರ್ಮದ ಆಧಾರದ ಮೇಲೆ ಇನ್ ಭಾರತ ಹಿಂದೂ ಮುಸ್ಲಿಂ ಮುಸ್ಲಿಮ್ ದೇಶಗಳಾಗಿ ಎರಡು ಸಾವಿರ ರೂಪಾಯಿ ನೋಟ್ ನಲ್ಲಿ ನ್ಯಾನೋ ಚಿಪ್ ಹುಡುಕಿದ ಖ್ಯಾತ ವಿಜ್ಞಾನಿ ರಂಗನಾಥ್ ತನ್ನ ಮೂಲವನ್ನ ಹುಡುಕಿ ನೋಡ್ಲಿ ಖಂಡಿತವಾಗಿಯೂ ಆತನ ಮೂಲ ಭಾರತದಲ್ಲಿ ಇಲ್ಲ ಅಥವಾ ಆತನೇ ಬೆಳೆಸಿದ ರಾಧಾ ಹಿರೇಗೌಡರ್ ಅವರ ಪ್ರಬುದ್ಧ ಮಾತುಗಳನ್ನಾದರೂ ಕೇಳಿಸಿಕೊಂಡು ಬುದ್ಧಿ ಕಲೀಲಿ ಬೇಸಿಕಲಿ ನಾವು ಕರ್ನಾಟಕದವರು ಶಾಂತಿ ಪ್ರಿಯರು ಮತ್ತು ಅನಗತ್ಯವಾದಂತಹ ಗೊಂದಲಗಳು ವಿವಾದಗಳು ತರ್ಲೆಗಳು ಖ್ಯಾತೆಗಳು ತಾಪತ್ರಯಗಳಿಗೆ ನಾವು ಅಲ್ಲ ನಾವು ಇಷ್ಟನೇ ಆಗೋದಿಲ್ಲ ಅಂತದ್ರಲ್ಲಿ ಇಂಥದ್ದು ಯಾವ್ದೋ ಪ್ರಕರಣಗಳು ಇಂಥದ್ದು ಯಾವ್ದೋ ಒಂದು ವಿವಾದಗಳು ಎಲ್ಲ ಒಂದ್ ಕಡೆ ಸಮಾಜದಲ್ಲಿ ಶಾಂತಿ ಕೆದರ್ತಾ ಇದೆ ಅಂತ ಅನ್ನುವಾಗ ಭಯಾಗದಕ್ಕೆ ಶುರುವಾಗುತ್ತೆ ಯಾಕೆ ಅಂತಂದ್ರೆ ಇದ್ರ ಪರಿಣಾಮಗಳು ಏನಾಗಬಹುದು ಅನ್ನೋದನ್ನ ನಾವು ಹಿಂದೆ ನೋಡಿದಿವಿ ಹಾಗಾಗಿ ನಮ್ಮಲ್ಲಿ ಒಂದು ಭಯ ಇದೆ ಹಿಜಾಬ್ ಪರನೋ ವಿರುದ್ಧನೋ ಹಾಕ್ಬೇಕು ಹಾಕಬಾರ್ದು ಸ್ಕೂಲ್ ಅಲ್ಲಿ ಯಾವ ರೆಗ್ಯುಲೇಷನ್ಸ್ ಇರ್ಬೇಕು ಹೇಗಿರ್ಬೇಕು ಏನ್ ಮಾಡ್ಬೇಕು ಇದೆಲ್ಲದಕ್ಕಿಂತ ಅತಿ ಹೆಚ್ಚು ಏನ್ ಗೊತ್ತಾ ಶಾಂತಿ ನೆಮ್ಮದಿ ಸಮಾಧಾನ ಹೌದಾ ನಾ ಶಾಂತಿ ನೆಮ್ಮದಿ ಸಮಾಧಾನ ಅದೇನೋ ಇರ್ಲಾರ್ದೆ ಅದೇನೋ ಇರುವೆ ಬಿಟ್ಕಂಡ್ರ ಅಂತೆ ಹೇಳಿ ಇಲ್ಲಾರದೆ ಅಂತ ಆ ತರದ ಪರಿಸ್ಥಿತಿ ಆಗಬಾರ್ದು ನಿಜ ನಿಜ ಅಂತಹ ಪರಿಸ್ಥಿತಿಗೆ ನಾವು ಹೋಗ್ಬಾರ್ದು ಭಾರಿ ನನ್ಗಂತೂ ಇದೆ ಹಾಗೆ ಸಂಸದ ಪ್ರತಾಪ್ ಸಿಂಹ ಶಾಲೆಗಳಲ್ಲಿ ಹಿಜಾಬ್ ಧರಿಸಬಾರದು ಹಾಗೆ ಗಣಪತಿ ಪೂಜೆಯನ್ನ ಪ್ರಶ್ನಿಸಬಾರದು ಅಂತ ಥೇಟ್ ಬೀದಿ ರೌಡಿಯ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಒಬ್ಬ ಸಂಸದ ತನ್ನ ಕ್ಷೇತ್ರದಲ್ಲಿರುವ ಪ್ರತಿಯೊಂದು ಜೀವಿಗೂ ವಿಧೇಯನಾಗಿ ಬದುಕಬೇಕು ಅಂತ ಸಂವಿಧಾನದ ಆಶಯಗಳು ತಿಳಿಸುತ್ತವೆ ಆದರೆ ಇವರು ಸಂಸದನ ರೀತಿ ವರ್ತಿಸದೆ ಬ್ರಾಹ್ಮಣ್ಯದ ಅಗ್ರಹಾರದ ಗೇಟ್ ಕೀಪರ್ ಥರ ವರ್ತಿಸುತ್ತಿದ್ದಾರೆ ಇವರಿಗೆ ನಾವು ಹೇಳುವ ಕಿವಿ ಮಾತು ಇಷ್ಟೇ ಮೊದಲು ಮಾನವನಾಗು ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್